नमस्कार कळेद एपिसोडली चित्रलोक डाट कॉम अल्ली तुम्बा जन क्वेश्चन केळ्तिद्रु मंजुनाथ हेंग माड्द्रु विष्णु सर याक माड्लिल्ल अर्जुन सर याक माड्लि याक बंद्रु संदर्य अवरु याक बंद्रु हीगे नाना क्वेश्चन्स केळ्ता इद्दारे नानु नोड्दे इदरल्लि सो अदक्के ई वीडियो माडबेकु अंत निमगे एल्लरिगू हेळबेकु अंत विष्णु सर याक माड्लिल्ल अन्नोदक्के फस्ट ना अंदु ओनली कर्नाटक सिनिमा माडोण श्री मंजुनाथ सिनिमान कन्नडक्के मात्र माडोण याकंद्रे श्री मंजुनाथ अंत टाइटल इट्रे तेलुगुवरिगे गोत्तिल्ल अवरु मोस्टली नोडोदिल्ल तमिळ्वरिगू गोत्तिल्ल ई नोड्तारे इल्वो याके हेंगे अन्नोदु ओंदु अनुमान इत्तु स्टार्टिंग अल्लि ओनली कन्नड सिनिमा माडोण बट सिनिमा माडक्के होद्रे दोड्ड बजेट आगुत्ते आवाग निमगे गोत्तिरो विषय 2000 अल्लि बजेट एल्ल कडिमे इत्तु नम्म कन्नड सिनिमा ಕನ್ನಡಕ್ಕೆ ದೊಡ್ಡ ಬಜೆಟ್ ಅಂತ ಸ್ಟಾರ್ಟ್ ಮಾಡಿದ್ದೆ ರವಿಚಂದ್ರನ್ ಸರ್ ಫಸ್ಟ್ ಶಾಂತಿಕ್ರಾಂತಿ ಸೆಕೆಂಡ್ ನಮ್ಮ ಹಬ್ಬ ಅವಾಗ ಸ್ವಲ್ಪ ಹಬ್ಬ ಜಾಸ್ತಿ ಇತ್ತು ಅದಾದ ಮೇಲೆ ಇದು ಬಂತು ಯಾವುದು ನಮ್ಮ ಶ್ರೀ ಮಂಜುನಾಥ್ ಆ ಗ್ಯಾಪ್ ಅಲ್ಲಿ ಅಷ್ಟು ದೊಡ್ಡ ಗ್ಯಾಪ್ ಅಲ್ಲಿ ಆಮೇಲೆ ಅದೇನಕ್ಕೆ ಮಾಡಲಿಲ್ಲ ಅಂದ್ರೆ ಕನ್ನಡಕ್ಕೆ ಮಾತ್ರ ಮಾಡಿದ್ರೆ ಬಜೆಟ್ ವರ್ಕೌಟ್ ಆಗಲ್ಲ ತುಂಬ ಸಲ ಪ್ರಯತ್ನ ಪಟ್ಟು ಫಸ್ಟ್ ಏನೇನು ಅಂದ್ಕೊಂಡು ಆಮೇಲೆ ಫಸ್ಟ್ ರಾಘವೇಂದ್ರ ಅವರು ಏನಂದ್ರೆ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕು ಅದರ್ ಲ್ಯಾಂಗ್ವೇಜು ಅಂತ ನಮ್ಮ ಭಾರವಿ ಅವರಿಗೆ ತುಂಬ ಸಲ ಹೇಳ್ತಾಯಿದ್ರು ಅವರು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಅದಕ್ಕೆ ಇದೊಂದು ಒಳ್ಳೆ ಅವಕಾಶ ಅವ್ರ ಕತೆ ಅವ್ರ ಜೊತೆಲಿ ಇರ್ತಿದ್ರಲ್ಲ ಭಾರವಿ ಅವರೆಲ್ಲ ಅಲ್ಲೇ ಅವರು ರಾಘವೇಂದ್ರ ಆಫೀಸಲ್ಲೇ ಅಲ್ಲೇ ಇರೋರು ಯಾವಾಗಲೂ ಬೆಳಗ್ಗೆ ಇದ್ದರೆ ಹೈದರಾಬಾದಲ್ಲಿ ಸೊ ಅವ್ರಿಗೆ ಈ ಸಿನಿಮಾ ಸ್ಟೋರಿ ಹೇಳಿ 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 ಜರ್ನಿಯಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಭಾರವಿಯವರು ಇದನ್ನು ನಾನು ಮಾಡ್ತೀನಿ ಕನ್ನಡದಲ್ಲಿ ಅಂತ ಒಪ್ಕೊಂಡಿದ್ರು ಸೊ ರಾಘವೇಂದ್ರ ಅವರು ಬರ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟಿದ್ದೆ ಇಲ್ಲಿ ರಾಘವೇಂದ್ರ ಸರ್ ಡೈರೆಕ್ಟರ್ ಆಗಿ ಓಕೆ ಆದಮೇಲೆ ಆವಾಗ ಯೋಚನೆ ಮಾಡಿದೆ ನಾವು ಡೈರೆಕ್ಟರ್ಗೆ ಒಳ್ಳೆ ಕ್ರೇಜ್ ಇತ್ತು ಆವಾಗ ಅವರು ಬಂದಮೇಲೆ ಇದನ್ನು ಬರೀ ಕನ್ನಡಕ್ಕೆ ಮಾಡಿದ್ರೆ ಹಿಂಗೆ ಅಂತ ಅವರು ಅಂದ್ಕೊಂಡು ಬಂದಿದ್ದೆ ಹಂಗೆ ಬರೀ ಕನ್ನಡಕ್ಕೆ ಮಾಡೋಣ ಅಂತಲೇ ಬಂದಿದ್ದು ಮ್ಯೂಸಿಕ್ ಮ್ಯೂಸಿಕ್ ಸೆಟ್ಟಿಂಗ್ಸು ಅವು ಇವಾಗ ಅವಾಗೆಲ್ಲ ನಾವು ಚಿರಂಜೀವಿ ಅವರು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇಲ್ಲೇ ಲೋಕಲ್ ಆರ್ಟಿಸ್ಟ್ ಅಂದ್ಕೊಂಡೇ ಪ್ಲ್ಯಾನ್ ಮಾಡಿದ್ದು ಆವಾಗ ಯಾರನ್ನ ಅದು ವಿಷ್ಣು ಸಾರನ್ನ ಕೇಳಿದ್ವಿ ಸಮ್ ಪ್ರಾಬ್ಲಮ್ಸಿಂದ ಅದು ಆಗಲಿಲ್ಲ ರಜನಿ ಸಾರನ್ನು ಕೇಳಿದ್ವಿ ಅದು ಆಗಲಿಲ್ಲ ಪ್ರಾಬ್ಲಮ್ ಆಯಿತು ಆಮೇಲೆ ನಾವು ಹೋಗಿದ್ದು ಹಿಂಗೆ ಹೆಂಗೂ ರಾಘವೇಂದ್ರ ಅವ್ರು ಸರ್ ಬಂದಿದ್ದಾರಲ್ಲ ಸೊ ಈ ಕ್ಯಾರೆಕ್ಟರ್ಗೆ ಆಲ್ ಲ್ಯಾಂಗ್ವೇಜ್ ಗೊತ್ತಿರೋ ಆರ್ಟಿಸ್ಟ್ ಹಾಕಿದ್ರೆ ಈ ಕನ್ನಡ ತೆಲುಗು ಸ್ವಲ್ಪ ಪ್ಲಸ್ ಆಗುತ್ತಲ್ಲ ಅನ್ನೋದು ಐಡಿಯಾದಿಂದ ಸೌಂದರ್ಯ ಮೇಡಮ್ ಕೇಳಿದ್ವಿ ಅವರು ಅಮ್ಮನಿಗೆ ಪೆಟ್ಟು ಅವರು ಅಮ್ಮನ ಅಮ್ಮ ಅಂದರೆ ತುಂಬ 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 ಇಷ್ಟ ಎಷ್ಟಿಷ್ಟ ಅಂದರೆ ಅವ್ರ ರೆಮೆಂಡ್ರೇಷನೇ ಹೇಳೋದಿಲ್ಲ ಅಮ್ಮನಿಗೆ ಅಷ್ಟು ಕ್ಲೋಸ್ ಆಗಿದ್ದರು ಇಬ್ಬರು ಅಮ್ಮನೂ ಸೌಂದರ್ಯ ಅವರು ಅಮರ್ ಸರ್ ಹಂಗೆ ಇದ್ರು ಅಮರವರು ತಿರ್ಕೊಂಡ್ರಲ್ಲ ಅವರು ಹಂಗೆ ಇದ್ರು ಅಮ್ಮ ನಿಮ್ಮದು ನಮ್ಮದು ನಿಮ್ಮ ಕಂಪ್ನಿಯಲ್ಲಿ ನಾನು ರೆಮೆಂಡ್ರೇಷನ್ ಕೇಳೋದಿಲ್ಲ ನೀವು ಆಯಿತು ನಮ್ಮ ಶಿಷ್ಯರಾಯಿತು ಅಂದ್ಬಿಡೋರು ಅವರು ಸೊ ಆ ಥರ ನಮಗೆ ಬ್ಯಾಂಡೇಜ್ ಇತ್ತು ಸೊ ಅವ್ರ ಬ್ಯಾಂಡೇಜ್ ಬಗ್ಗೆ ಹೇಳೋಕ್ಕೆ ಆಗಲ್ಲ ಬಿಡ್ರಿ ಅಷ್ಟು ಚೆನ್ನಾಗಿತ್ತು ಇಬ್ಬರು ಹೈದರಾಬಾದವ್ರು ನಾವು ಅವ್ರ ಗೆಸ್ಟ್ ಹೌಸಲ್ಲಿ ಇರ್ತಾಯಿದ್ವಿ ಅಮ್ಮ ಅವರು ರಾತ್ರಿ ಅವ್ರಿಗೆ ಅಮ್ಮ ಅಂದರೆ ಅಷ್ಟಿಷ್ಟ ಹೇಳಿದ್ನಲ್ಲ ಶ್ರೀ ಮಂಜುನಾಥದಲ್ಲಿ ಚಿರಂಜೀವಿಯವರು ಈ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಸೌಂದರ್ಯವ್ರ ಕಾರಣ ಇವತ್ತು ಅವ್ರನ್ನ ನಾವು ನೆನೆಸ್ಕೋಬೇಕು ಯಾಕಂದರೆ ಅವ್ರು ಹೇಳಿದ್ನಲ್ಲ ಒಂದು ಅನ್ನಯ್ಯ ಅಂತ ಒಂದು ಸಿನಿಮಾ ಒಂದು ರವಿತೇಜ ಬ್ರಹ್ಮಾಜಿ ಮಾಡ್ತಿದ್ರು ಅದರಲ್ಲಿ ಚಿರಂಜೀವಿ ಹೀರೋ ಬ್ರದರ್ಸ್ ಆಗಿ ರವಿತೇಜ ಬ್ರಹ್ಮಾಜಿ ಎಲ್ಲ ಮಾಡ್ತಿದ್ರು ಆ ಟೈಮಲ್ಲಿ ಸೌಂದರ್ಯ ಹೀರೋಯಿನ್ ಆ ಪಿಕ್ಚರಲ್ಲಿ ಇಲ್ಲಿ ನಮ್ದು ಒಂದೇ ಮಾತ್ರ ಶೂಟಿಂಗ್ ನಡೀತಿತ್ತು ಒಂದೇ ಮಾತ್ರಮಲ್ಲಿ ರವಿತೇಜ ಬ್ರಹ್ಮಾಜಿ ಎಲ್ಲ ಇದ್ದಾರೆ ಅವರು ಹೇಳಿ 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 ಅಲ್ಲಿ ನಮ್ಮ ಬ್ಯಾನರ್ ಬಗ್ಗೆ ಅಮ್ಮನ ಬಗ್ಗೆ ಮತ್ತು ತೆಲುಗಿನಿಂದ ಹೋಗಿರೋ ಒಂದು ಲೇಡಿ ನಿರ್ಮಾಪಕಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾಯಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ತುಂಬ ಫ್ಯಾಷನೇಟು ಸಿನಿಮಾ ಅಂದರೆ ಅವ್ರ ಪ್ರಾಣ ಹಿಂಗೆಲ್ಲ ಹೇಳಿ ಹೇಳಿ ನಮ್ಮ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಥರ ಬಂದುಬಿಡ್ತು ಚಿರಂಜೀವಿವರೆಗೂ ಅಲ್ಲಿ ಅವಾಗ ಸೊ ಅದಕ್ಕೆ ಹೋಗಿ ಕೇಳಿದ ತಕ್ಷಣ ಒಂದು ಭಾರವಿಯವರು ಹೋಗಿ ಮಾತಾಡಿ ಜಸ್ಟ್ ಒಂದು 10 ನಿಮಿಷ ಸ್ಟೋರಿ ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ರು ಓಕೆ ಅಂದ್ಬಿಟ್ರು ಮೇಟ್ ಅದು ಆ ಕ್ರೆಡಿಟ್ ಎಲ್ಲ ಎಲ್ಲಿದ್ದಾರೋ ಅವರು ಅವ್ರಿಗೆ ದಕ್ಕಬೇಕು ಸೌಂದರ್ಯ ಅವರು ಮತ್ತು ನಮ್ಮ ರವಿತೇಜ ಬ್ರಹ್ಮಾಜಿ ಆಮೇಲೆ ನಮ್ಮ ಪಿ ಆರ್ ಓ ವೇಣು ಅಂತಿದ್ದಾರಲ್ಲ ಹೈದರಾಬಾದಲ್ಲಿ ಅವರು ಆಮೇಲೆ ನಾಗಬಾಬು ಸರ್ ಪ್ರಯತ್ನ ನಮ್ಮದು ನಂದು ಪ್ರಯತ್ನ ನನ್ನ ತುಂಬ ಆಸೆ ನನ್ನ ಆಸೆ ಅದು ಅದು ಈಡೇರಿಸಿದ್ದಕ್ಕೆ ಇವರೆಲ್ಲರೂ ಕಾರಣಗಳು ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕು ಇವತ್ತೊಂದು ಒಳ್ಳೆ ಸಿನಿಮಾ ಹಬ್ಬ ಹಬ್ಬಕ್ಕೂ ಟಿ ವಿಯಲ್ಲಿ ಹಾಕ್ತಾರೆ ಎಲ್ಲ ಜನ ನೋಡ್ತಾಯಿದ್ದಾರೆ ಅಂದರೆ ಅವರೆಲ್ಲರ ಸಹಕಾರದಿಂದ ಆಗಿದ್ದು ನಮಗೆ ಅಷ್ಟೆ ಸೊ ಚಿರಂಜೀವಿಯವ್ರು ಬಂದು ಚಿರಂಜೀವಿಯವ್ರು ಒಪ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ವಿ ಒಪ್ಕೊಂಡ್ಬಿಟ್ರು ಸಡನ್ನಾಗಿ ಹಂಗೆ ಅರ್ಜುನ್ ಸರ್ ಅದು ಇಲ್ಲಿ ಲೋಕಲ್ ಆರ್ಟಿಸ್ಟ್ನ ಪ್ಲ್ಯಾನ್ ಮಾಡಿದ್ವಿ ಯಾರು ಹೆಂಗೆ ಹೆಂಗೆ ಯಾರು ಯಾರನ್ನ ಹಾಕೋಣ ಯಾರನ್ನ ಹಾಕೋಣ ಯಾರು ಹುಡುಕಿ ಹುಡುಕಿ ಸಾಕಾಯ್ತು ಇಲ್ಲ
ಅರ್ಜುನ್ ಸರ್ ಆದ್ರೆ ಕರೆಕ್ಟಾಗಿರ್ತಾರೆ ಅಂತ ಹೇಳಿಬಿಟ್ಟು ಅರ್ಜುನ್ ಫಿಕ್ಸ್ ಆದ್ರು ಅವನು. ರಾಘವೇಂದ್ರ ಸರ್ ಹೋಗಿ ಮಾತಾಡಿ, ಅಮ್ಮ ಹೋಗಿ ಮಾತಾಡಿ, ಆವಾಗ ತುಂಬ ಅವರು ಬ್ಯುಸಿ ಇದ್ರು ಅವರು, ಆವಾಗ ಅವರು ಒಪ್ಕೊಂಡ್ರು. ಸೊ ಅರ್ಜುನ್ ಸರ್ ಬಂದ ತಕ್ಷಣ ಆಟೋಮೆಟಿಕ್ ಅದು ಆ ಲ್ಯಾಂಗ್ವೇಜ್ ಆಗುತ್ತೆ. ಚಿರಂಜೀವಿ ಸರ್ ಓಕೆ ಅಂದವರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಅದು ಇನ್ನೂ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದ ಮಂಜುನಾಥ ಸಿನಿಮಾ ಅದು ಬರ್ತಾ 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 ಹಿಂಗಾಯಿತು. ಆಮೇಲೆ ಅಂಬರೀಷ್ ಸರ್ ಹತ್ರ ಹೋಗಿದ್ದು. ಫಸ್ಟ್ ಅಂಬರೀಷ್ ಸರ್ ಇರಲಿಲ್ಲ, ಸ್ಟಾರ್ಟಿಂಗ್ ನಾವು ಅಂದ್ಕೊಂಡಾಗ ಇರಲಿಲ್ಲ. ಆಮೇಲೆ ಹೋಗ್ತಾ 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 ಹಂಗೆ ಮತ್ತೆ ರಾಘವೇಂದ್ರ ಸರ್ ಹೋಗಿ ಕೇಳಿದ್ರು, ನಾವು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಸುಮಲತಾ ಮೇಡಮ್ ಚೆನ್ನಾಗಿ ಕ್ಲೋಸ್ ಇರೋದ್ರಿಂದ ರಾಘವೇಂದ್ರ ಸರ್ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ವಿ. ಜೆ ಪಿ ನಗರದಲ್ಲಿ ಅವರೇ ಮಾತಾಡಿ ಅವರೇ ಎಲ್ಲ ಇದು ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದರು. ಅವ್ರು ಏನಂದ್ರೆ ಅಂದರೆ ಅಂಬರೀಷ್ ಅಣ್ಣ ಹೋದ ತಕ್ಷಣ ಫಸ್ಟು ರಾಘವೇಂದ್ರ ಸರ್ ಕಾಲಿಗೆ ನಮಸ್ಕಾರ ಮೇಡಮ್, ನಮಸ್ಕಾರ ಮೇಡಮ್, ಗುರು ಗಾರು ದಯಚೇಸಿ ನನ್ನ ವದಲೇಯಂಡಿ, ನೀನು ಈ ಸಿನಿಮಾ ಚೈನು ಅಂದರು. ಈ ಸಿನಿಮಾ ನೇನು ಚೈನು ಅಂದರು ಅಂದರೆ ಈ ಸಿನಿಮಾ ನಾನು ಮಾಡಲ್ಲ ತೆಲುಗಲ್ಲಿ ಹೇಳಿದ್ರು. ಗುರುಗಾರು ಈ ಸಿನಿಮಾ ನಾನು ಚೈನ್ ಗುರುಗಾರು ಅಂದರು. ಎಂದಕ್ಕೆ ಸರ್ ಯಾಕೆ ಸರ್ ಅಂದರು. ನಿಮ್ಮ ಟೈಮಿಂಗು, ನಿಮ್ಮ ಸಿನ್ಸಿಯಾರಿಟಿ, ನಿಮ್ಮ ದೊಡ್ಡ ಡೈರೆಕ್ಟರ್ ನೀವು, ಇಷ್ಟು ಸಿನಿಮಾಗಳು ಮಾಡಿದ್ದೀರ, ನನ್ನ ನೀವು ಏನೋ ಇದು ಮಾಡೋಕ್ಕಾಗಲ್ಲ, ಬೇರೆ ಮಾಡೋಕ್ಕಾಗಲ್ಲ, ನಾನು ನನ್ನ ಟೈಮಿಂಗೇ ಇಲ್ಲ, ನನಗೆ ಎದ್ದೇಳೋದು ಹೆಂಗೆ ಹೆಂಗೆ ಅವರು ನನ್ನ ರಾಜಕೀಯ ಅದು ಇದು ಅಂತ. ಅವ್ರು ಒಂದೇ ಮಾತಂದರು, ನೀವು ಯಾವಾಗ ಬಂದರೆ ಅವಾಗ ಬನ್ನಿ, ಮಧ್ಯಾಹ್ನ 2 ಗಂಟೆಗೆ ಬರ್ತೀರಾ ಬನ್ನಿ, 3 ಗಂಟೆಗೆ ಬರ್ತೀರಾ ಬನ್ನಿ ಅಂದರು. ಇವ್ರು ಹೇಳಿದ್ದಕ್ಕೆಲ್ಲ ಅವ್ರು ಒಪ್ಕೊಂಬಿಟ್ರಲ್ಲ ರಾಘವೇಂದ್ರ ಸರು, ನೀವು ಯಾವಾಗ ಬರ್ತೀರಾ ಬನ್ನಿ, ನನಗೆ ತುಂಬ ಕೆಲಸ ಇದೆ ಮಾಡ್ತಾ ಇರ್ತೀನಿ ಅಂದರು. ಅವರು ಫುಲ್ ಶಾಕ್ ಆಗ್ಬಿಟ್ಟು ಅಂಬರೀಷ್ ಅಣ್ಣ, ಏನು ಹಿಂಗಂತವ್ರೆ ಅಂತ. ಮಾಡಬೇಕು ಅಂತ ಆಸೆ ಇದೆ ಪಾಪ ಅವ್ರಿಗೂ, ಒಂದು ದೊಡ್ಡ ಸಿನಿಮಾ ಮಾಡೋಣ, ಬಟ್ ನನ್ನ ಟೈಮ್ಗೆ ಹೋಗೋಕ್ಕಾಗತ್ತಾ ಇಲ್ವೋ, ಇವರು ತೊಂದರೆ ಕೊಟ್ಟಂಗೆ ಆಗುತ್ತೆ, ಬೇಡ ಗುರುಗಳೇ ದಯವಿಟ್ಟು ಬೇಡ ಅಂತಿದ್ರು. ಇಲ್ಲ ಇಲ್ಲ ನೀವು ಯಾವಾಗ ಬರ್ತೀವಿ, 2 ಮಧ್ಯಾಹ್ನ ಮೇಲೆ ಬನ್ನಿ, ಡೈಲಿ 2 ಅವರ್ ಬನ್ನಿ ಸಾಕು ಅಂದರು. ಹಂಗೆ ಅಂದ್ಬಿಟ್ಟಾಗ ಅವ್ರಿಗೆ ಫುಲ್ಲು ಇನ್ನು ಫಿದಾ ಆಗ್ಬಿಟ್ರು. ಇಲ್ಲ ಆಯ್ತು ಗುರುಗಳೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು. ಆಮೇಲೆ ಅಮ್ಮ ನಾವೆಲ್ಲ ಹೋಗಿ ಎಲ್ಲ ಮಾತುಕತೆ ಮಾಡಿ ಮುಗಿಸ್ಕೊ. ಸೊ ಹಂಗೆ ಅಂಬರೀಷ್ ಅಣ್ಣ ಎಂಟ್ರಿ ಆದರು. ಅರ್ಜುನ್ ಸರ್ಗೂ ಚೆನ್ನೈಗೆ ಹೋಗಿ ಎಲ್ಲ ಕತೆ ಎಲ್ಲ ಹೇಳಿ ಬಂದಮೇಲೆ ಆಮೇಲೆ ಅವರು ಒಂದು ಸಲ ಹೈದರಾಬಾದ್ಗೆ ಬಂದರು, ರಾಘವೇಂದ್ರ ಸರ್ ಹತ್ರ ಮಾತಾಡಿ ಎಲ್ಲ ಕೂತ್ಕೊಂಡು ಅವ್ರದ್ದು ಸೆಟ್ ಆಯಿತು. ಅವ್ರದ್ದು ಎಲ್ಲ ಗೆಟಪ್ ಎಲ್ಲ ಸೆಟ್ ಮಾಡಿ ಗೆಟಪ್ ಆಗಿತ್ತು, ಅದು ಚೆನ್ನಾಗಿ ಸೆಟ್ ಆಯಿತು ಅವ್ರಿಗೂ. ಅರುಣ್ ಸಾಗರ್ ಏನು ಮಾಡಿದೆ ಅಂದರೆ ನಮಗೆ ಒಂದು ಅನುಕೂಲ. ಅರುಣ್ ಸಾಗರ್ ಅವರು ಪ್ರತಿಯೊಬ್ಬರದ್ದು ಬಿಫೋರ್, ಈಗ ನಾವು ಈ ಹೀರೋ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಆ ಹೀರೋಗೆ ಒಪ್ಕೊಳ್ಳೋಕೆ ಏನೇನು ಬೇಕು ಸ್ಕೆಚ್ಗಳು ನೋಡಿದ ತಕ್ಷಣ ನನಗೆ ಈಗ ನಾನೇ ಒಬ್ಬ ಹೋಗ ಕೃಷ್ಣದೇವರಾಯ ಅಂದ್ಕೊಳ್ಳಿ ಸರ್, ನನ್ನನ್ನು ಕೃಷ್ಣದೇವರಾಯದ ಒಂದು ಸ್ಕೆಚ್ ಹಾಕ್ಕೊಂಡು ಫೋಟೋ ಹಾಕ್ಕೊಂಡು ಹಿಂಗೆ ತೊಗೊಂಬಂದು ನಾನು ತೋರಿಸಿದ್ರೆ ಏಯ್ ಸಖತ್ತಾಗಿದ್ದೀನಿ ನಾನು ಮಾಡ್ಬಿಡೋಣ ಅನಿಸುತ್ತಲ್ವ ಸರ್. ಆ ಥರ ಅನಿಸ್ಬಿಡ್ತು ಎಲ್ಲರಿಗೂ. ಸಾಗರ್ ಮಾಡಿದ್ವಿ ಮರಣ ಸಾಗರ್ ಎಲ್ಲರದು, ಅರ್ಜುನ್ ಸರ್ಗೆ ಅಷ್ಟೇ ಒಂದಷ್ಟು ಫೋಟೋಗಳು ಎಲ್ಲ ಆ್ಯಕ್ಷನ್ನಾಗಿ ಇರೋದು ಕುದುರೆ ಮೇಲೆ ಇರೋದು ಅವು ಇವೆಲ್ಲ ಒಂದಷ್ಟು ಸ್ಕೆಚ್ ಎಲ್ಲ ತೊಗೊಂಡೋದ್ವಿ ಅವರು ಬಿದ್ದೋಗ್ಬಿಟ್ರು. ಸೇಮ್ ಚಿರಂಜೀವಿ ಸರ್ಗೆ ಹಂಗೆ ಮಾಡಿದ್ವಿ, ಹಂಗೆ ಸೇಮ್ ಅಂಬರೀಷ್ ಸರ್ಗೂ ಅವ್ರಿಗೂ ಎಲ್ಲ ಸ್ಕೆಚ್ಗಳು ಮುಂಚೆನೇ ಹಾಕಿ ರಾಜರು ಹೆಂಗಿರ್ತಾರೆ ಯಾವ ಥರ ಇದೆ ಸೊ ಸಟ್ಟುಗಿಟ್ಟೆಲ್ಲ ತೋರಿಸಿ ಚೆನ್ನಾಗಿ ಮಾಡಿದ್ರು ಅವಾಗ. ಸೊ ಹಂಗೆ ಅರುಣ್ ಸಾಗರು ನಮಗೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಮುಂಚೆನೇ ಚಿಕ್ಕ ಕ್ಯಾರೆಕ್ಟ್ರಿಗೂ ಸ್ಕೆಚ್ಚಾಗಿ ತೋರಿಸ್ತಿದ್ರು. ಅಂಬರೀಷ್ ಅಣ್ಣ ಶೂಟಿಂಗ್ ಬಿಡಿ, ಅದು ಮಾಮ ನಿಮ್ಗೆ ಗೊತ್ತಲ್ಲ ಮಧ್ಯಾಹ್ನ ಅಂತ. ಬೆಳಗ್ಗೆ ನಾನು ಹೋಗ್ತಿದ್ದೆ ಮನೆಗೆ ಪಿಕಪ್ ಮಾಡೋಕೆ, ನಾನೇ ಹೋಗ್ತಿದ್ದೆ ನಮ್ಮ ಎಲ್ಲ ಹಬ್ಬ ಸಿನಿಮಾದಿಂದ ನಾನು ಮಧ್ಯಾಹ್ನ ಹೋಗ್ತಿದ್ದೆ. ಸೊ ಕಂಪಲ್ಸರಿ ಬೆಳಗ್ಗೆ ನಾನು ಮನೆ ಹತ್ರ ಹೋಗಿ ಅಲ್ಲಿಂದ ಎಬ್ಬರಿಸಿ ಪಿಕಪ್ ಮಾಡಿಕೊಂಡು ಊಟ ತಿಂಡಿ ಗಿಂಡಿ ಮಾಡಿ ಎಲ್ಲ ಬಂದಿದ್ದ ಜನ ಮಂಡ್ಯದ ಎಲ್ಲ ಜನ ಬರೋರು ಜನ ಎಲ್ಲ ನೋಡಿ ಎಲ್ಲರಿಗೂ ಏನೇನು ಬೇಕೋ ಎಲ್ಲರಿಗೂ ಅಲ್ಲೇ ಕಾಸು ಕೊಡೋರು, ಕಾಸು ಏನು ಬೇಕೋ ಎಲ್ಲ ಕೊಡೋರು. ಅಲ್ಲಿ ಅಂಬರೀಷ್ ಅಣ್ಣ ಮನೆ ಹತ್ರ ಏನಂದರೆ ಬರೋರಿಗೆಲ್ಲ ಅವಾಗ ಕಾರ್ನರಲ್ಲಿ ಒಂದು ಟಿಫನ್ ಸೆಂಟರ್ ಇತ್ತು ಜೆ ಪಿ ನಗರದಲ್ಲ, ಕಾರ್ನರಲ್ಲಿ ಬರೋರಿಗೆಲ್ಲ ಮಂಡ್ಯದಿಂದ ಬರೋರಿಗೆ ಟೋಕನ್ ಕೊಡೋರು ಊಟ ತಿಂಡಿಗೆ. ದೂರದಿಂದ ಬರೋರಿಗೆಲ್ಲ ತುಂಬ ಇಷ್ಟ ಆಯ್ತು ನನಗೆ ಆ ವಿಷಯ ಮಾತ್ರ, ಟೋಕನ್ ಕೊಡೋರು. ಆ ಟೋಕನ್ ನಾನು ಎಷ್ಟೋ ಸಲ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟೋಕನ್ ಇಸ್ಕೊಂಬಿಡೋದು. ಸೀನಣ್ಣ ಇದ್ರು ಅಲ್ಲಿ, ಶ್ರೀನಿವಾಸ್ ಸೀನಣ್ಣ ಹತ್ರ ಹೋಗೋದು ಟೋಕನ್ ಇಸ್ಕೊಳ್ಳೋದು, ಹೋಗೋದು ಅಲ್ಲಿ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡಿರೋದು. ಆಮೇಲೆ ಹೋಗೋದು ಒಳಗಡೆಗೆ, ಬೇಗ ಹೋದರೆ ಬೈತಾರೇನೋ ಎಬ್ಬರಿಸಿದ್ರೆ ಬೈತಾರೇನೋ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗ್ತಿದ್ವಿ ಒಳಗಡೆಗೆ. ಸೊ ಎಲ್ಲ ಮಂಡ್ಯದವರೆಲ್ಲ ಬರೋರು ಅಲ್ಲಿ ತಿಂಡಿ ತಿನ್ನೋಕ್ಕೆ, ಇಲ್ಲ ತುಂಬ ಜನ ಬರೋರು. ಎಷ್ಟು ಜನ ಬಂದರೂ ಟೋಕನ್ ಅಲ್ಲಿ ಫ್ರೀ. ಆ ಹೋಟ್ಲ್ ನಡೆಸ್ತಾ ಇದ್ದಿದ್ದೆ ಅಂಬರೀಷ್ ಅಣ್ಣಿಂದ ಆ ಕಾರ್ನರಲ್ಲಿ, ಅದು ಅವ್ರ ಮನೆಯಿಂದ. ನೀನು ಅಷ್ಟೊತ್ತಿಗೆ ಅಲ್ಲೇನೂ ಇರಲಿಲ್ಲ, ತುಂಬ ದೊಡ್ಡ ಹೋಟ್ಲ್ಸು ಆ ಥರದ್ದು ಏನಿರಲಿಲ್ಲ. ಸೊ ಹಂಗೆ ಅಲ್ಲಿ ತಿಂಡಿ ತಿನ್ಕೊಂಡು ಒಳಗಡೆ ಹೋಗಿ
ಅಣ್ಣ ಅಣ್ಣವ್ರ ನಿಧಾನಕ್ಕೆ ಎಬ್ಬರಿಸಿ ರೆಡಿಯಾಗಿ ಕರ್ಕೊಂಡ್ಬಂದು ಕಾರಲ್ಲಿ ಕುಣಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಮಧ್ಯಾಹ್ನ ಆಗ್ತಿತ್ತು ಅವಾಗ, ಅವ್ರಿಗೆ ಗೊತ್ತು ಮಧ್ಯಾಹ್ನ ಮೇಲೆ ಬರೋದು, ಅಂಬರೀಷ್ ಅಣ್ಣ ಯಾವಾಗ ಬಂದರೆ ಅವಾಗೇ ಪ್ರೋಗ್ರಾಮ್ ಅಂತ. ಆಮೇಲೆ ಈ ಮಹಾಪ್ರಾಣ ದೀಪಂ ಸಾಂಗ್ ಇದೆಯಲ್ಲ, ಮಹಾಪ್ರಾಣ ದೀಪಂ ಶಿವಮ್ಮ ಸಾಂಗು ಮಂಜುನಾಥದಲ್ಲಿ ಅಲ್ಸೂರು ಟೆಂಪಲಲ್ಲಿ ಶೂಟಿಂಗ್ ಅಲ್ಲಿ ಆ ದೀಪಗಳೆಲ್ಲ ಇಟ್ಟು ಒಂದು ಸೆಟಪ್ ಇದೆ. ಅದು ಆಪೋಸಿಟ್ ತೋರಿಸೋದು ದೇವ್ರದ್ದು ಬಂದು ಬೇರೆ ಕಂಠೀರವ ಸ್ಟುಡಿಯೋದಲ್ಲಿ ಹಾಕಿದ್ವಿ ಆ ಸಟ್ನ, ಮಂಜುನಾಥ ಸ್ವಾಮಿ ಸಟ್ನ. ಸೊ ಅಲ್ಸೂರು ಟೆಂಪಲಲ್ಲಿ ಸಾಂಗ್ ಮಾಡಬೇಕು ನಾ, ದೀಪಗಳು ಅವು ಸೆಟಪ್ ಎಲ್ಲ ಮಾಡೋರೆ ಬರೀ ಹೂವ ಎಲ್ಲ ಜೂನಿಯರ್ಸು ಅವರೆಲ್ಲ, ಅದರಲ್ಲಿ ಅರ್ಜುನ್ದು ಈ ಥರ ಡೋಲ್ ಹೊಡ್ಕೊಂಡು ಮಾಡೋದು ಎಲ್ಲ ಆ ಶಾರ್ಟ್ಸ್ ಎಲ್ಲ ತೊಗೊತಾಯಿದ್ರು ಬೇರೆ ಬೆಳಗ್ಗೆಯಿಂದ. ಸರ್ ಆ ಸಿನಿಮಾ ಆ ಸಾಂಗು ಅಷ್ಟು ದೊಡ್ಡ ಹಿಟ್ಟಾಗಿರೋ ಸಾಂಗು, ನನ್ನ ಪ್ರಕಾರ ತುಂಬ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ದೀನಿ, ಒನ್ ಡೇಲಿ ಮಾಡಿರೋ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿರೋವು, ಹಾಫ್ ಡೇಲಿ ಮಾಡಿರೋ ಹಿಟ್ ಆಗಿರೋವು, ಆ ಥರ ಚರಿತ್ರೆ ಇದೆ ಒಂದು. ಹಂಗೆ ಈ ಸಿನಿಮಾ ಅಷ್ಟೇ, ಬರೀ ಒನ್ ಆ್ಯಂಡ್ ಹಾಫ್ ಡೇಲಿ ಮಾಡಿರೋ ಸಾಂಗ್ ಇದು ವರ್ಲ್ಡ್ ವೈಡ್ ಹಿಟ್ ಆಗೋಯ್ತು, ವರ್ಲ್ಡ್ ವೈಡ್. ಕುಮಾರಸ್ವಾಮಿ ಅವರು ಶಂಕರ್ ಮಹಾದೇವ್, ಶಂಕರ್ ಮಹಾದೇವನ್ ಅವರು ಈ ಸಾಂಗನ್ನ ಎಲ್ಲನೂ ಪ್ರೋಗ್ರಾಮ್ಗಾಗಲಿ ಫಸ್ಟ್ ಅವರು ಇದನ್ನು ಹಾಡೋದು, ಫಸ್ಟ್ ಈ ಸಾಂಗ್ ಆಡಿಬಿಟ್ಟು ಆಮೇಲೆ ಹಾಡೋದು, ಫಸ್ಟ್ ಈ ಸಾಂಗ್ ಬರ್ತೀನಿ ಹೆಂಗಾಯಿತು ಅಂತ. ಸಾಂಗ್ ಆಡೋವಾಗ ನಾವು ಶಂಕರ್ ಮಹಾದೇವನ್ ಸರ್ ಅಂತ ಓದ್ವಿ, ಬಾಂಬೆಯಲ್ಲಿ ಕೇಳಿದ್ವಿ ಅವ್ರನ್ನ ಮಾಡೋದು. ಇಲ್ಲ ನಾನು HMV ಅಂತಿದೆಯಲ್ಲ, HMV ಅನ್ನೋ ಕಂಪ್ನಿಗೆ ನಾನು ಬ್ರೆತ್ಲೆಂಗ್ ಸಾಂಗ್ಸ್ ಎಲ್ಲ ಅವ್ರಿಗೆ ಕೊಡ್ತೀನಿ ಅಂತ ನಾನು ಅಗ್ರಿಮೆಂಟ್ ಹಾಕಿದ್ದೀನಿ. ನಾನು ಆಡೋಕ್ಕಾಗಲ್ಲ, ಎಲ್ಲ ಬ್ರೆತ್ಲೆಸ್ ಸಾಂಗ್ ಏನು ಆಡ್ತಾರೋ ಬರೀ HMV ಮಾತ್ರನೇ, ಬೇರೆಯವ್ರಿಗೆ ಆಡಲ್ಲ, ಆಗಲ್ಲ ಅಂದರು. ನಮಗೆ ಬೇಕೇ ಬೇಕು, ಅವರೇ ಬೇಕು. ನಮ್ಮ ಸಲಕ್ಕೆ ಸರ್ ಇಲ್ಲ, ಅವರೇ ಆಡಬೇಕು, ಬೇರೆ ಯಾರು ಆಡಿದ್ರೆ ಚೆನ್ನಾಗಿರಲ್ಲ. ಲಾಸ್ಟ್ ಬಾಂಬೆಯಲ್ಲಿ ಒಂದು 3-4 ಡೇಸ್ ಅನ್ನೋ ಕಾದು ಅವ್ರನ್ನೇನೋ ಮಾಡಿ ಕನ್ವಿನ್ಸ್ ಮಾಡಿ HMV ಅವ್ರ ಹತ್ರ ಹೋಗಿ ಆಮೇಲೆ ಆ ಹಾಡಿಗೋಸ್ಕರ HMV ಅವ್ರಿಗೆ ಈ ಆಡಿಯೋ ಕೊಡಬೇಕಾಗಿ ಬಂತು. HMV ಕಂಪ್ನಿಗೆ ಈ ಆಡಿಯೋನ ಕೊಡೋಕ್ಕೆ ಪ್ಲಾನ್ ಮಾಡಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿಲ್ಲ ಮುಂಚೆ, ಬಟ್ ಅವರು ಔಟ್ ಆಫ್ ದಿ ವೇ ಮಾಡಿಬಿಟ್ರು ಪಾಪ. ಸಾಂಗ್ ನೋಡಿಬಿಟ್ಟು ಇಷ್ಟು ಚೆನ್ನಾಗಿದೆ ಅಮ್ಮ ಕರೆಂಗೆ ಅಂತ ಹೇಳ್ಬಿಟ್ಟಿದೆ, ಏನಾದರೂ ಆಗಲಿ ಆಡ್ಬಿಡ್ತೀನಿ ಅಂತ ಆಡಿದ್ರು ಆ ಸಾಂಗ್ನ. ಆಡಿದ್ಮೇಲೆ ಅದೇ HMV ತೊಗೊಂಡೋಗಿ ಆಡಿಯೋ ಕೇಳಿಸಿ ಅವ್ರಿಗೆ HMV ಅವ್ರಿಗೆ ಈ ಸೇಲ್ ಮಾಡಿ ಆಡಿಯೋನ. ಆ ಟೈಮಲ್ಲಿ 1,30,00,000 1 ಕ್ರೋರ್ ಹೈಯೆಸ್ಟು ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 1,30,00,000 ಅನ್ನೋದು ಆಡಿಯೋ ಮೇಲೆ. ಆಮೇಲೆ ಇದು ಸ್ಯಾಟಲೈಟ್ ಕಡಿಮೆ, ಎಲ್ಲ ಲ್ಯಾಂಗ್ವೇಜ್ ಸೇರಿ ತುಂಬ ಕಡಿಮೆ ಕೊಟ್ಟರು. ಸೊ ಹಂಗೆ ಅದಾಯಿತು ಆ ಸಾಂಗ್ ಆಡಿದ್ದು. ಆ ಸಾಂಗಿಂದ ಶೂಟಿಂಗ್ ಹೆಂಗಾಯಿತು ಅಂದರೆ, ಅಂಬರೀಷ್ ಅಣ್ಣ ಬರೀ 2 ಅವರ್ ಬಂದರು ಅಷ್ಟೆ. ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ, 2 ಅವರ್ ಬರ್ತೀನಿ, 2 ಅವರ್ಸೇ ಹಂಗೆ ಅಲ್ಸೂರು ಅಲ್ಲಿಂದ ಹಂಗೆ ಏರ್ಪೋರ್ಟು ಅಷ್ಟೇ, 2 ಅವರ್ಸೇ ಬರೋದು ಅಂತ ಹೇಳಿದ್ರು. 3 ಗಂಟೆಗೆ ಏನು ಬಂದರು ಐ ಥಿಂಕ್, ಹಾಂ 11 ಗಂಟೆಗೆ ಏನು ಬಂದರು, 11:30 ಬಂದು 3 ಗಂಟೆಗೆ ವಾಪಸ್. ನಿಮ್ಗೆ ನೋಡಿದ್ದೀರಾ ಸಾಂಗಲ್ಲಿ ಬಂದು ಹಿಂಗೆ ನಿಂತ್ಕೊಳ್ಳೋದು, ಆ ರಾಜರ ಹತ್ರ ಒಂದು ಡೈಲಾಗ್ ಬೇರೆ ಇದೆ, ಒಂದು ಡೈಲಾಗು ಪ್ಲಸ್ಸು ಸೀನ್ ಎರಡು ಸೇರಿಸಿ 2 ಅವರಲ್ಲಿ ಮುಗಿಸ್ಬಿಟ್ಟು ಕಳಿಸ್ಬಿಟ್ರು. 2 ಅವರೇ ಅಂಬರೀಷ್ ಸರ್ ನೀವು ಹೋಗ್ಬೋದು ಅಂತ ಅವ್ರ ಆಶ್ಚರ್ಯ ಆಗೋಯ್ತಾ ಸರ್, 2 ಅವರ್ಸಲ್ಲಿ ಮುಗಿಸ್ಬಿಟ್ಟು ಆಯಿತು ನಿಮ್ದು, ಅವ್ರು ಕೊಟ್ಟಿದ್ದಕ್ಕೆ 2 ಅವರ್ಸ್ 3 ಅವರ್ಸ್ ಟೈಮ್ ಕೊಟ್ಟಿದ್ದೆ ಜ್ಞಾಪಕ ಇಲ್ಲ ಕರೆಕ್ಟಾಗಿ, ಆ ಕೊಟ್ಟಿದ್ದ ಅವರ್ಸಲ್ಲಿ ಅವ್ರು ಏನು ಟೈಮಿಂಗ್ ಕೊಟ್ಟಿದ್ದು ಅದಕ್ಕಿಂತ 1 ಅವರ್ ಬಿಫೋರ್ ಮುಗಿಸ್ಬಿಟ್ಟು, ಡೈರೆಕ್ಟರ್ ಸರ್ ನೀವು ಹೋಗ್ಬೋದು ಡ್ರೆಸ್ ಮೇಕಪ್ ತೆಗಿಬೋದು, ಆಶ್ಚರ್ಯ ಅವರು ಅಂಬರೀಷ್ ಅಣ್ಣ ನನಗೆ ಈಗಲೂ ಜ್ಞಾಪಕ ಐತೆ ನನಗೆ ಆ ಮೈಂಡಲ್ಲಿ, ಆಗೋಯ್ತು ಅನ್ನೋದು ಒಂದು ಆನಂದ ಅವ್ರಿಗೆ. ಇಷ್ಟು ಬೇಗ ರೀ ಡೈರೆಕ್ಟರ್ ಅಂದರೆ ಇವರು ಡೈರೆಕ್ಟರ್ ಏನು ಹೇಳಿದ ಟೈಮ್ಗೆನ ಮುಂಚೆ ಮುಗಿಸ್ ಕಳಿಸ್ತಾರೆ ನೋಡ್ರಿ, ಇದು ಕಮಿಟ್ಮೆಂಟ್ ಅಂದ್ರೆ ಅಂತ ಡೈರೆಕ್ಟರ್ ಏ ಅಂತ ಹೊಗಳಿದ್ಬಿಟ್ಟು ಡೈರೆಕ್ಟರ್ನ ಹಂಗೆ ಏರ್ಪೋರ್ಟ್ಗೆ ಹೋದು, ನಾವೇ ಡ್ರಾಪ್ ಮಾಡಿದೆ ಅವಾಗ HIL ಏರ್ಪೋರ್ಟು. ಸೊ ಹಂಗೆ ಆ ಸಾಂಗ ಬರೀ 1.5 ಡೇಲಿ ಮಾಡಿರೋ ಸಾಂಗು, ಇವತ್ತು ಅದು ಎಲ್ಲಿ ನೋಡಿದ್ರು ಧೂಳು ಆಗ್ತಾಯಿದೆ ಆ ಸಾಂಗ್. ಎಲ್ಲಿ ಬಾಂಬೆ ಎಲ್ಲಿ ನೀವು ಎಲ್ಲಾದರೂ ಅಮೇರಿಕಾ ಹೋದರೆ ಇಲ್ಲೇ ಸಾಂಗ್ ಆಡ್ತಾರೆ ಅವರು, ಶಂಕರ್ ಮಹಾದೇವ್ ಇದೇ ಸಾಂಗ್, ಆ ETV ಎಲ್ಲಿ ನೋಡಿದ್ರು ಇದೇ ಸಾಂಗ್. ಸೊ ಆಮೇಲೆ ಇನ್ನೊಂದು ಈ ಸಿನಿಮಾ ನಮಗೆ ತುಂಬ ಗೌರವ ತಂದುಕೊಟ್ಟಿದ್ದು ಏನಂದರೆ, ಚಿರಂಜೀವಿ ಸಾರು ಅವಾಗ ಪೊಲಿಟಿಕಲ್ಗೆ ಹೋದ್ರಲ್ಲ, ಅವರು ಪೊಲಿಟಿಕಲಲ್ಲಿ ತುಂಬ ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಅವರು, ಆವಾಗ ಪ್ರೆಸಿಡೆಂಟು ಯಾರೋ ಕೇಳಿದ್ರಂತೆ ನೀವು ಮಾಡಿರೋ ಸಿನಿಮಾಗಳ್ದು 1-4 ಏನಾದರೂ ಸೀಡಿಗಳಿಗೆ ಕೊಡ್ರಿ ಅಂತ ಕೇಳಿದ್ರು. ಆವಾಗ ಚಿರಂಜೀವಿ ಅದು ಪಾಪ ಅವರೆಲ್ಲ ಕಮರ್ಷಿಯಲ್ ಸಿನಿಮಾಗಳೆಲ್ಲ ಮಾಡಿರೋದು, ಗವರ್ನರ್ನು ಆಮೇಲೆ ಪ್ರೆಸಿಡೆಂಟ್ ನೋಡೋಂಥ ಸಿನಿಮಾಗಳು ಎಲ್ಲ ಕಮ್ಮಿ ಅವ್ರದ್ದು,
ಎಲ್ಲ ಬರೀ ಇದು ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳು. ಅವರು ಆವಾಗ ತುಂಬ ಯೋಚನೆ ಮಾಡಿಬಿಟ್ಟಿದ್ದಾರೆ ಏನು ಕೊಡೋದು ಅಂತ. ಅವರೇ ಒಂದು ಇಂಟರ್ವ್ಯೂಲ್ಲಿ ಆವಾಗ ಹೇಳಿದರು, ಏನು ಕೊಡೋದು ಅಂತ ಮೈಂಡ್ಗೆ ಇದಾದಾಗ ಅವ್ರು ಕೊಟ್ಟಿದ್ದಿದ್ದು ರುದ್ರವೀಣ ಅಂತ ಒಂದು ಸಿನಿಮಾ, ಪಶುವಾಡಿ ಪ್ರಾಣಮಲ್ಲ, ರುದ್ರವೀಣ, ಇದು ಸ್ವಯಂ ಕೃಷಿ, ಶ್ರೀ ಮಂಜುನಾಥ, ಆಮೇಲೆ ಇಂದ್ರಾನ ಐ ಥಿಂಕ್ ಒಂದು 4 ಸಿನಿಮಾ. ಈ ಸಿನಿಮಾ ಅವ್ರ ಕೆರಿಯರಲ್ಲಿ ಒಂದು ಬೆಸ್ಟ್ ಸಿನಿಮಾಗಳು ಒಂದು 4-5 ಸಿನಿಮಾ ಇದೆ. ಈ 4-5 ಸಿನಿಮಾ ಮಾತ್ರ ತೊಗೊಂಡೋಗಿ ಡಿ ವಿಡಿಗೆ ಕೊಟ್ರಂತ. ಇಷ್ಟು ಸಿನಿಮಾಗಳು ಮಾಡಿದ್ರೆ ಅಂದರೆ ಇಲ್ಲ ಸರ್ ಇದು ಒಳ್ಳೆ ಸಿನಿಮಾಗಳು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರಂತೆ. ಅವರು ಯಾವುದೋ ಇಂಟರ್ವ್ಯೂ ಹೇಳಿದ್ರು ನಾನು ನೋಡಿದೆ. ಸೊ ಅದನ್ನು ಆ ಇಂಟರ್ವ್ಯೂ ನೋಡಿ ನನಗೆ ಖುಷಿ ಆಯಿತು. ಆ ಸಿನಿಮಾ ಮಾಡಿದ್ದಕ್ಕೆ ಇಷ್ಟು ವರ್ಷ ಆದರೂ ಒಂದು ಅವ್ರು ಹೇಳ್ಕೊತಾರಲ್ಲ ಏನು ಸ. ಆಮೇಲೆ ಮಂಜುನಾಥದಲ್ಲಿ ಇನ್ನೊಂದು, ನಾನು ಅರ್ಜುನ್ ಸರ್ ಬಗ್ಗೆ ಹೇಳಿದೆ, ಅರ್ಜುನ್ ಸರ್ ಆಯಿತು, ಅಂಬರೀಶ್ ಸರ್ ಬಗ್ಗೆ ಆಯಿತು, ಚಿರಂಜೀವಿ ಸರ್ ಫಸ್ಟು ನಾವು ಮಾತಾಡಿದಾಗ ನಾವು ಕೇಳಿದಾಗ ಎಲ್ಲ ಅಣ್ಣಯ್ಯ ಸಿನಿಮಾದಿಂದ ಬಂದರು. ಓಪನಿಂಗೆ ನಮ್ಮದು ಫಿಲ್ಮ್ ಸಿಟಿಗೆ, ಅಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಆಗಿತ್ತು ಆ ಟೈಮಲ್ಲಿ, ಇಲ್ಲಿ ಶೂಟಿಂಗ್ ಇರಲಿಲ್ಲ, ಹೈದರಾಬಾದಲ್ಲಿ ಸೆಟ್ ಹಾಕಿದ್ವಿ. ಈ ಪಾದ ಸಾಂಗ್ ಎಲ್ಲ ಮಾಡ್ತೀವಲ್ಲ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ಚಿರಂಜೀವಿ ಇದು ಹಾಕ್ಕೊಂಡು. ಸೊ ಅಲ್ಲಿ ಆ ಮನೇಲಿ ಶೂಟಿಂಗು ಸೆಟ್ ಹಾಕಿದ್ವಿ. ಚಿರಂಜೀವಿ ಸರ್ ಆವಾಗ ಸ್ವಲ್ಪ ದಪ್ಪ ಆಗಿದ್ರು, ಸ್ವಲ್ಪ ದಪ್ಪ ಇದ್ದರು. ಸೊ ಬಂದು ಮಂಜುನಾಥ ಸ್ವಾಮಿ ಕ್ಯಾರೆಕ್ಟರ್ ಅಂದರೆ ಶಿವಂದೆಲ್ಲ ಫುಲ್ಲು ಜುವೆಲ್ಸ್ ಹಾಕಿ, ಫಸ್ಟ್ ಟೈಮ್ ಅವರು ಈ ಥರ ಕ್ಯಾರೆಕ್ಟರ್ ಹಾಕಿರೋದು. ಅವ್ರಿಗೆ ಇರಿಟೇಷನ್, ಇಲ್ಲೆಲ್ಲ ಚುಚ್ತದೆ, ಇದೆಲ್ಲ ಎಲ್ಲ ಮೈಯೆಲ್ಲ ಒಡವೆ ಅಲ್ವಾ ಸ ಅವ್ರಿಗೆ. ಇನ್ನು ಬೇರೆ ಇನ್ನು ನಮ್ಮ ಬಾಲಕೃಷ್ಣ ಅವ್ರಿಗೆಲ್ಲ ಅದು ಅಭ್ಯಾಸ, ಅದು ಹಾಕಿ. ಇವರು ಫಸ್ಟ್ ಟೈಮ್ ಇದು ಈ ಥರ ಹಾಕ್ತಾರೆ ಅದು ಆಫ್ಟರ್ ಲಾಂಗ್ ಟೈಮ್. ಅವ್ರಿಗೆ ನಾನು ನೋಡಿದ್ದೀನಿ ಅವಾಗ ಕ್ಯಾರವ್ಯಾನು ಚಿಕ್ಕದಿತ್ತು, ದೊಡ್ಡ ಕ್ಯಾರವ್ಯಾನ್ಗಳಿರಲಿಲ್ಲ. ಆ ಫಿಲಮ್ ಸಿಟಿಲಿ ಬರೀ ಬಾಕ್ಸ್ ಟೈಪು ಅದೇನು ಹಾಕೋರು, ಚಿಕ್ಕದಾಗ ಎದ್ದೇಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೇ ಇದ್ದಿದ್ದು ಅದರಲ್ಲಿ. ಇವ್ರು ಕಿರೀಟ ಹಾಕೋಬೇಕಾದ್ರೆ ಆಚೆ ಬಂದು ಆಮೇಲೆ ಕಿರೀಟ ಹಾಕ್ಕೊಂಡು ಬರ್ತಾ ಇದ್ದಿದ್ದು, ಅಲ್ಲಿ ಒಳಗಡೆ ಕಿರೀಟ ಹಾಕ್ಕೊಳ್ಳೋಕ್ಕೂ ಆಗಲ್ಲ, ಚಿಕ್ಕದದು ವ್ಯಾನು. ಸೊ ನಾವು ಫಸ್ಟು ಗೆಟಪ್ ಎಲ್ಲ ಹಾಕಿದ್ದೀನಿ, ಪ್ರೊಡ್ಯೂಸರ್ನ ಡೈರೆಕ್ಟರ್ನ ಕರೀರಿ ಅಂತ ಅಂದ್ಬಿಟ್ಟು ಅಂದರು. ಫಸ್ಟ್ ಡೇ 4 ಗಂಟೆಗೆ ಬಂದರು, ಫಸ್ಟ್ ಡೇ 4:00 ಬಂದು ನಾನೇ ಎಲ್ಲ ಅರೇಂಜ್ ಮಾಡಿದೆ. ಬಂದು ಮೇಕಪ್ ವ್ಯಾನ್ಗೆ ಹೋಗಿ ಎಲ್ಲ ರೆಡಿಯಾಗಿ, ರೆಡಿ ಆದಮೇಲೆ ಕರೆದು 4 hours ರೆಡಿ ಆದರು ಆ ಗೆಟಪ್. 4 hours ರೆಡಿ ಆದಮೇಲೆ ಡೈರೆಕ್ಟರ್ ಸಾರು ಫಸ್ಟ್ ಹೋಗಿ ಒಳಗಡೆ, ಅಮ್ಮ ಡೈರೆಕ್ಟರ್ ಸರ್ ಇಬ್ಬರೇ ಹೋದ್ರು ಒಳಗಡೆ, ನಮ್ಮನ್ನು ಯಾರು ಒಳಗಡೆ ಕರೆಸಲಿಲ್ಲ. ಅವರಿಬ್ಬರೇ ಹೋಗಿ ನೋಡ್ಕೊಂಬಂದು ಏನೇನು ಸಣ್ಣ ಪುಟ್ಟದಿದ್ದರೆ ಆಮೇಲೆ ಹೇಳಿ ಇವ್ರು ಹೇಳಿದರು, ರೆಡಿ ಮಾಡಿಕೊಂಡು ಇಳಿದ್ರು ಸರ್. ಹಿಂಗೆ ಇಳಿದ ತಕ್ಷಣ ನನಗೆ ಈ ಇವೆಲ್ಲ ಹಂಗೆ ಇಳಿದ್ರಲ್ಲ ದೇವರ ನಿಜ ಈಶ್ವರ ನೋಡ್ದಂಗೆ ಆಗೋಯ್ತು ನಮ್ಮ ಇದು ಮೈ ಎಲ್ಲ ಒಂದು. ನನಗೆ ಫಸ್ಟೇ ಅವರಂದರೆ ಅಭಿಮಾನ ಜಾಸ್ತಿ, ಏನೋ ಯಾರಿಗೆ ಹೆಂಗೋ ಗೊತ್ತಿಲ್ಲ, ಆಚೆ ಬಂದ ತಕ್ಷಣ ನನಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಒಂಥರ ಕಣ್ಣಲ್ಲಿ ಏನೋ ಒಂದು ಕಣ್ಣಲ್ಲಿ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು. ನನ್ನ ಆಸೆ ನೆರವೇರ್ತಾ ಇದೆಯಲ್ಲ, ಚಿರಂಜೀವಿ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀವಿ, ಅವ್ರು ಬರ್ತಾ ಇದ್ದಾರೆ ಫಸ್ಟ್ ಶಾಟ್ಗೆ ರೆಡಿ ಆಗಿಬಿಟ್ಟು ಅಂದರು, ಇದು ನಿಜನಾ, ಇದು ಕನಸ ನಿಜವಾಗ್ಲೂ ಅನ್ನೋ ಥರ ನನಗೆ ಅನಿಸ್ಬಿಡ್ತು. ಅಷ್ಟು ಆನಂದ ಆಗೋಯ್ತು ನನಗೆ, ತುಂಬ ಆನಂದ ಅಂದರೆ ಅಷ್ಟು. ಹೋಗಿ ಅಮ್ಮನಿಗೆ ಹಂಗೆ ಕಾಲಿಗೆ ನಮಸ್ಕಾರ ಮಾಡಿ, ಆ ಟೈಮಲ್ಲೇ ಮಾಡಿದೆ ನಮಸ್ಕಾರ ಮಾಡಿ, ಡೈರೆಕ್ಟ್ರಿಗೆ ಇಬ್ಬರಿಗೂ ನಮಸ್ಕಾರ ಮಾಡಿ, ಡೈರೆಕ್ಟಾಗಿ ಚಿರಂಜೀವ್ರ ಹತ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ಅಮ್ಮ ಆವಾಗ ಪರಿಚಯ ಮಾಡಿ, ಇಬ್ಬರು ಒಂದು ಫಸ್ಟ್ ಫೋಟೋ ತೊಗೊಂಡಿದ್ವಿ, ಅದು ಫೋಟೋ ನಿಮ್ಮ ಹತ್ರ ಕೊಟ್ಟಿದ್ದೀನಿ ನಾನು, ಅದು ಹಾಕಿ ಎಲ್ಲರಿಗೂ ನೋಡಲಿ ಫಸ್ಟ್ ಫೋಟೋ ತೊಗೊಂಡಿದ್ವಿ. ಅವ್ರ ಹತ್ರ ಮಾತಾಡಿ ಈ ಥರ ಅಂತ ಮಾತಾಡಿ ಫಸ್ಟ್ ಫೋಟೋ ತೊಗೊಂಡ್ರು. ಆಮೇಲೆ ಅದಾದಮೇಲೆ ನಾನು ಕರ್ಕೊಂಡೋಗಿ, ಅಮ್ಮ ಇವನು ನನ್ನ ಥರ ಸಾಕು ಮಗ, ನನ್ನ ಮಗ ಹಿಂಗೆ ಇಷ್ಟು ವರ್ಷದಿಂದ ಇದ್ದಾನೆ, ನಿಮ್ಮ ಇದು ಇಲ್ಲಿಂದ ನಿಮ್ಮ ಅಭಿಮಾನಿ ಹಿಂಗೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಯಿತು ಫಸ್ಟು ಇಂಟ್ರಡಕ್ಷನ್. ನನಗೆ ನಾನು ಪರಿಚಯ ಮಾಡಿಸಿ